नमस्कार सर। नमस्ते। तम पूर्ति हेसर सुरेश बीसी। तब यहा ग्राम पंचायत आय्के ग्राम पंचायत मोदलने बारी बंदी मोदलने बारे सदस्यर एस्ट खुशी को नम सतोष नम ऊर जन सतोष जास्ती सतोष पट्टी ना आय्के अविरोधवा आय्के तम ते तर सर नम ते चिमरी गौड़ तुम्हें लक्ष्मण तावे जन मकल ना जन नहीं नान हिरी मग इन सिस्टर मत इन ब्रदर तमु विद्याभ्यास मुगसद्रे नमु मार्गवनहल्ली 1 टू 10 मार्गवनहल्ली मत पी यू सी के एम दोड्डी मत सिरिकल्चर डिप्लोमो बेक्करळ्ळे तव विद्याभ्यास मुगसिद्दु ई स्थळगळल्ले हौदु हौदु अंद्रे तव एनारु वृत्ति माड्तिद्रे मुंचे इल्ल याव वृत्ति एनिल्ल नावु होगनंत वृत्तिगे होगन अन्नोष्टरल्ली नम्म तंदे जोडि हुषारिल्ल नावु इल्ली व्यवसाय माडोदु इल्ल तब यहा पक्ष बेबल्ता जेडीएस पक्ष जेडीएस नत्व सिद्धांत ताव अलवडस्क नम रईतापी गुड़क नम मत नीरवरी आगबून इगिब अब प्रादेशिक पक्ष आगे मात्र साध्य बाकी नन के नुद मटे हंगा नान आदात जे डी एस पक्ष सिद्धांत ತಮಗೆ ರಾಜಕೀಯವಾಗಿ ಯಾರಾರು ಗುರುಗಳು ಬೆನ್ನೆಲುಬು ಅಂತ ಯಾರಾರು ಇದ್ದಾರಾ ಇಲ್ಲ ಇಲ್ಲ ಖಂಡಿತ ಯಾರು ಇಲ್ಲ ನಮ್ಮ ಅಣ್ಣರೊಬ್ಬರು ಹಿಂಗೇ ಊರ್ನ ಇದಾಗಿ ಮಾಡಿದ್ರು ಅವರು ಒಂದ್ಸಲ ಮೆಂಬರ್ ಆಗಿದ್ರು ಆ ಇದರ ಮೇಲೆ ನಾನು ಅವರದು ಎಕ್ಸ್‌ಪೈರ್ ಆಗಿಬಿಟ್ರು ನಮ್ಮ ದೊಡ್ಡಪ್ಪ ಮಗರು ಅದಾದ ಮೇಲೆ ನಾನು ಸರಿ ಅದೇ ಇದರ ಮೇಲೆ ನಾನು ಡೈರಿ ಎಲೆಕ್ಷನ್ ಇದಾಗಿ ಅದು 5 ವರ್ಷ ಅಧ್ಯಕ್ಷ ಆದೆ ಅಂದ್ರೆ ಡೈರಿಯಲ್ಲಿ ಅಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ರಿ ತಾವು ಅಂದ್ರೆ ಅಲ್ಲಿಯ ನಿಲುವುಗಳೇನು ಸರ್ जन उपयोग अद्रंत उपयोग सवलत तलपस्ते मत एलू नान मनवरक मत वे हालू को प्रति नम डरी नम डरी इंप्रूव आगे अल्दे डरी तमेंगे अन्स्त ग्राम डरी नम अण्डर नम अण्डर और मेम्र आगदा ऊर्ग डैरी ती डरी आ डरी आगद बिल्डिंग व्यवस्थे बरी एर क्या ನಾವು ಅಧ್ಯಕ್ಷರನ್ನು ಲತ್ತಿಕೆಯನ್ನು ಡೇ ಆಲ್ನ ಬರೋ ಮಾಡಿದ್ವಿ ಬಿಲ್ಡಿಂಗ್ ಅಂದ್ರೆ ತಾವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ 5 ವರ್ಷ ಸೇವೆ ಸಲ್ಲಿಸಿದ್ರಿ 5 ವರ್ಷನೂ ಕೂಡ ಸೇವೆ ಸಲ್ಲಿಸಿದ್ದೀರಾ ಅಂದ್ರೆ ತಮಗೆ ರಾಜಕೀಯದಲ್ಲಿ ಎಷ್ಟು ವರ್ಷಗಳ ಒಡನಾಟ ಇದೆ ತಮಗೆ ನನಗೆ ಒಂದು 8 10 ವರ್ಷದಿಂದ ಒಡನಾಟ ಇದೆ 8 10 ವರ್ಷದಿಂದನೂ ರಾಜಕೀಯವಾಗಿ ಒಡನಾಟ ಇದೆ ಅಂದ್ರೆ ತಮಗೆ ಯಾಕ ರಾಜಕೀಯಕ್ಕೆ ಬರಬೇಕು ಅಂತ ಅನ್ನಿಸ್ತು ಇಲ್ಲ ನಾನು ರಾಜಕೀಯ ಬರಬೇಕು ಅಂದ್ರೆ ನಾನು ಇನ್ನ ಏನು ನನ್ನ ಯಾವ ಇದಕ್ಕೂ ಏನು ಅಲ್ಲ ಏನು ನಮ್ಮ ಕೈಲಾದದ್ದು ಒಂದು ಜನರ ಜನರ ಗ್ರಾಮಗಳಿಗೆ ಜನರಿಗೆ ಸೇವೆ ಮಾಡೋಣ ಅನ್ನೋ ದೃಷ್ಟಿಗೆ ಅನ್ನಿಸ್ತು ಅನ್ನಿಸ್ತು ತಾವು ಗೆದ್ದ ಬಂದ ನಂತರ ಗ್ರಾಮದಲ್ಲಿ ಸ್ವಚ್ಛತೆಗೆ ಈಗ ಆದ್ಯತೆ ಕೊಟ್ಟಿದ್ದೀರಾ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ ಇಲ್ಲ ಕುಡಿಯ ನೀರಿಗಂತೂ ನಮಗೆ ಯಾವುದು ಇದಿಲ್ಲ ಅಷ್ಟೇ ಇದಾಗಿದೆ ಮತ್ತೆ ಒಂದು ಬಲ್ಪ ಬೀದಿ ಬಲ್ಪ ಆಗಿರಬಹುದು ಒಂದು ಸ್ವಚ್ಛತೆ ಮೋರಿಯತ ಆಗಿರಬಹುದು ನಾವು ಫಸ್ಟ್ ಪ್ರಾಧಿತ್ಯ ಕೊಟ್ಟದ್ದು ಅದಕ್ಕೆ ಸ್ವಚ್ಛತೆ ಸ್ವಚ್ಛತೆ ಇದ್ರೇನೆ ಸ್ವಚ್ಛತೆ ನೀರು ಕರೆಂಟ್ ಈ ಮೂರು ಇದ್ಬಿಟ್ರೆ ನಮ್ಮ ಅರ್ಧ ಸರ್ವಾದಂಗೇನೆ ತಮಗೆ ಎಷ್ಟು ಗ್ರಾಮಗಳು ಸೇರ್ಪಡೆ ಆಗುತ್ತೆ ಸರ್ ನಮ್ದು ಒಂದೇ ಗ್ರಾಮ ಟಿಬಳ್ಳಿ ಎಕರೆ ಗ್ರಾಮ ಇದೊಂದೇ ಗ್ರಾಮದಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀರಾ ತಾವು ಕೊರೋನಾ ಸಮಯದಲ್ಲೆಲ್ಲ ಹೇಗಿತ್ತು ಗ್ರಾಮದಲ್ಲಿ ಕೊರೋನಾದಲ್ಲಿ ನಮ್ಮ ಪಂಚಾಯತಿಯಿಂದ ಎಲ್ಲಾ ನಾವು ಚೆನ್ನಾಗಿ ಎಲ್ಲಾ ಇದು ಮಾಡಿದ್ವಿ ಮತ್ತೆ ಯಾರು ಇದು ಮಾಡಿಲ್ಲ ಅದಕ್ಕಾಗಿ ನಾವು ಶ್ರಮ ತಗೊಂಡು ಆಶಾಕರ್ತೆಯರು ಅವರು ಯಾರು ತಗೊಂಡಿಲ್ಲ ಅನ್ನೋರೆಲ್ಲ ವ್ಯಾಕ್ಸಿನೇಷನ್ ಎಲ್ಲಾ ಕೊಡ್ಸಿದೀವಿ ತಮ್ಮ ಗ್ರಾಮದಲ್ಲಿ ಇರುವಂತ ಗವರ್ನಮೆಂಟ್ ಶಾಲೆ ಇರಬಹುದು ಅಂಗನವಾಡಿ ಇರಬಹುದು ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ಇಲ್ಲ ಅದರಲ್ಲಿ ಈಗ ಗವರ್ನಮೆಂಟ್ ಶಾಲೆಯಲ್ಲಿ 5 ಜನ ಇದ್ರು ಈ ಮನ್ನೆ ಏನೇನೋ ಮಾಡ್ದು ಯಾರು ಇಲ್ಲ ಹುಡುಗರು ಈ ಮನ್ನೆ ಏನೋ ಇನ್ಸ್ಪೆಕ್ಟರ್ ಬಂದಿದ್ರಂತೆ ನಾವು ಈ 3 ಜನ ಹುಡುಗರಿಗೆ ಇದು ಮಾಡಕ್ಕೆ ಆಗಲ್ಲ ಇದು ಮಾಡ್ತೀವಿ ಅಂತ ನಾವು ಏನೇ ಮಂದಟ್ ಮಾಡಿದ್ರು ಈಗ ನಮ್ಮ ಮಕ್ಕಳುಗಳಿಲ್ಲ ನೀವು ಹೇಳ್ತೀರಿ ನಿಮ್ಮ ಮಕ್ಕಳು ಅಲ್ಲೆಲ್ಲ ಇದು ಅಂತಾರೆ ಈಗ ಯಾವ ಮಕ್ಕಳುಗಳು ಯಾವು ಇಲ್ಲ ಮತ್ತೆ ನಾವು ಅಂಗನವಾಡಿಗೆ ಅಷ್ಟೇ ಅಲ್ಲಿಗೆ ಹೋದಾಗ ನಾನು ಒಂದು ರೌಂಡ್ ಒಂದು ವಿಸಿಟ್ ಕೊಡ್ತಾ ಬರ್ತೀನಿ ಗವರ್ನಮೆಂಟ್ ಶಾಲೆನ ಜನಸಂಖ್ಯೆ ಹೆಚ್ಚು ಮಾಡಕ್ಕೆ ಏನಾರು ಜನಗಳತ್ರ ಮಂದಟ್ ಮಾಡ್ತಾ ಇದ್ದೀರಾ ಗವರ್ನಮೆಂಟ್ ಶಾಲೆ ಇಂಪ್ರೂವ್ ಮಾಡಕ್ಕೆ ಹೌದು ಹೌದು ಶಾಲೆ ಉಳಿಸ್ಕೋಬೇಕು ಅಂದ್ಬಿಟ್ಟು ನಾವು ಈಗ ಮೊನ್ನೆ ಮೇಡಂ ಬರಂಗಂದ್ರು ಹಿಂಗೆ ಸರ್ ಹಿಂಗ ಆಗೋಗಿದೆ ಅಂತ ಪಾಪ ನಾವು ಒಂದು ರೌಂಡ್ ಎಲ್ಲ ಬಂದ್ವಿ ಏನು ಮಾಡಿದ್ರು ಅವರು ಈಗ ನಮ್ಮ ಜನ
ಏನೋ ಮಕ್ಕಳಿಗೆ ಏನೋ ಒಂದು ಇದು ಕೊಡಿಸಬೇಕು ಅಂದ್ಬಿಟ್ಟು ಒಳ್ಳೆ ಎಜುಕೇಶನ್ ಕೊಡಿಸಬೇಕು ಅಂದ್ಬಿಟ್ಟು ಇದಾಗ್ಬಿಟ್ಟೈತೆ. ಮತ್ತೆ ನಮಗೆ ಕೊಪ್ಪ ನಿಯರ್ ಒಂದು ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ಮತ್ತೆ ಸುತ್ತಮುತ್ತ ಎಲ್ಲ ಕಾನ್ವೆಂಟ್ ಒಳಗಿರೋದ್ರಿಂದ ಅದೇ ಒಂದು ಇದಾಗ್ಬಿಟ್ಟೈತೆ, ಕಷ್ಟ ಆಗಿದೆ. ಮುಂದಿನ ದಿನಗಳಲ್ಲಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕಬೇಕು. ಕುಮಾರಸ್ವಾಮಿ ಸಿಎಂ ಮಾಡುಮಾ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮಾ, ಉಳಿಸಿಕೊಳ್ಳುಮಾ ಓಟನ್ನ ಜೆಡಿಎಸ್ ಗಾಕುಮಾ. ಎಚ್ ಡಿ ಕುಮಾರಣ್ಣಂಗೀಗ ಸಿಎಂ ಮಾಡುಮಾ, ಬಡತನವು ದೂರ ಹೋಗ್ತೈತೆ, ರೈತರಿಗೆ ಬಲವು ಬರ್ತೈತೆ. ತೆರೆ ಹೊತ್ತ ರೈತ ಮಹಿಳೆ ಗೆದ್ರೆ ತಾನೆ ಕನ್ನಡ ನಾಡು ಬದಲಾಗೋದು, ಬಡವ ದಲಿತ ರೈತರೆಲ್ಲ ಓಟಾಕಿ ಜೆಡಿಎಸ್ಗೆ. ಮನ್ನಾ ಮಾಡೋ ಹತ್ತಿರತರು ಇವರಣ್ಣ, ನೀರಾವರಿ ತಂದು ಕೊಡುವ ಭಾಗೀರಥ ಇವರಣ್ಣ, ಯುವಕರಿಗೆ ಉದ್ಯೋಗ ಕೊಟ್ಟೋರು ಇವರೇ ಕೇಳ್ರಣ್ಣ, ರೈತರ ಪ್ರಾಣ ಉಳಿಸೋ ಕುಮಾರಣ್ಣನ್ ಓಟಣ್ಣ, ಮುಂದಿನ ಸಿಎಂ ಅಂದ್ರೆ ಕುಮಾರಣ್ಣ ಕೇಳ್ರಣ್ಣ, ಯಾರಿಗೂ ಡೌಟೆ ಬೇಡ ಬಾರಿ ಗೆಲುವು ಕೇಳ್ರಣ್ಣ, ಗೊಂದಲ ಬೇಡಿ ಜೆಡಿಎಸ್ಗೆ ಮತ ನೀಡಿ, ಸ್ವಾರ್ಥ ಇಲ್ಲದೆ ಸೇವೆ ಮಾಡೋ ಸಿಎಂ ಇವರೇನೆ ನೋಡಿ. ಎಚ್ ಡಿ ಕುಮಾರಸ್ವಾಮಿ ಸಿಎಂ ಮಾಡುಮಾ, ಕರುನಾಡ ರೈತರನ್ನ ಉಳಿಸಿಕೊಳ್ಳುಮಾ, ಉಳಿಸಿಕೊಳ್ಳುಮಾ ಓಟನ್ನ ಜೆಡಿಎಸ್ ಗಾಕುಮಾ. ಈಗಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವ ನಿಮ್ ಪ್ರಕಾರ? ವಿದ್ಯಾಭ್ಯಾಸ ಮುಖ್ಯ, ವಿದ್ಯಾಭ್ಯಾಸ ಬೇಕೇ ಬೇಕು. ಅಂದ್ರೆ ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು ಅಂತ ಅನ್ಸುತ್ತೆ? ಇಲ್ಲ, ಕಮ್ಮಿ ಅಂದ್ರೆ ಡಿಗ್ರಿನಾರು ಮಾಡಿರ್ಬೇಕು. ನಮ್ಮ ಏನು ನಮ್ಮ ವೈಯಕ್ತಿಕ ಕೆಲಸಗಳ ಮುಗಿಸ್ಬೇಕು ಅಂತಾರೋ ಡಿಗ್ರಿ ಮಾಡ್ಲೇ ಇರ್ಲೇಬೇಕು. ಸರ್, ಈಗ 10 ವರ್ಷದಿಂದನು ತಾವು ರಾಜಕೀಯವಾಗಿ ಓಡಾಡ್ತಾ ಇದ್ದೀರಾ. ಮುಂಚೆ ಎಲ್ಲ ಹಿರಿಯರು ಇರ್ತಾ ಇದ್ರು ರಾಜಕೀಯವಾಗಿ, ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದ್ದಾರೆ ರಾಜಕೀಯಕ್ಕೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್, ಯುವಕರು ಬಂದ್ರೆ ಹೇಗಿರ್ಬೇಕು ರಾಜಕೀಯವಾಗಿ? ಇಲ್ಲ, ಯುವಕರು ಬಂದ್ರೆ ಹೆಂಗೆ ಅಂತಂದ್ರೆ ಪಾದರ್ಶವಾಗಿ ಫಾಸ್ಟ್ ಆಗಿ ಇದಾಯ್ತೇವೆ. ಈಗೂ ಅಷ್ಟೇ, ನಾವು ಏನೇ ಈಗ ಒಂದು ಕಾರ್ಯಕರ್ತೆಗಳಾಗಬೇಕು, ಹುಡುಗರು ಟೀಮ್ಗಳಿಗೆ ವಹಿಸೋದು. ನಾವು ಏನೇ ಹೇಳ್ಬೇಕಾದ್ರು ನಾನು ನಮ್ಮ ಎಮ್ ಎಲ್ ಎರ್ಬೋದು ನಾನು ಹೇಳ್ತೀನಿ, ನನ್ಗೇನು ಇದು ಮಾಡ್ಬಿಡಿ ಸರ್, ನಮ್ಮ ಇವ್ರು ನೋಡಿ ಅಂತಾನೆ ಹೇಳೋದು. ನಮ್ಮ ಶಾಸಕರಾಗ್ಬೋದು ಯಾರೇ ಆಗ್ಬೋದು, ಫಸ್ಟ್ ಅವ್ರನ್ನೇ ಪರಿಚಯ ಮಾಡ್ಕೊಡೋದು. ಅಂದ್ರೆ ಯುವಕರಿದ್ರೆ ಒಂದು ಫಾಸ್ಟ್ ಆಗಿ ಕೆಲಸಗಳಾಗುತ್ತೆ. ಅದೇ ರೀತಿ ಮಹಿಳೆಯರು ಕೂಡ 50 ಭಾಗ ಗ್ರಾಮ ಪಂಚಾಯತ್ ಇವತ್ತಲ್ಲಿ ಇದ್ದಾರೆ. ಮಹಿಳೆಯರು ಇದ್ರೆ ಗ್ರಾಮದಲ್ಲಿ ಏನಾದ್ರು ಬದಲಾವಣೆ ತರಬಹುದು ಅಂತ ಅನ್ಸುತ್ತಾ ತಮ್ಗೆ? ಹೌದು, ಮಹಿಳೆಯರಿದ್ರೆ ಖಂಡಿತ ಬದಲಾವಣೆ ತರಬಹುದು ಅನ್ಸುತ್ತೆ. ಹೇಗೆಂತಂದ್ರೆ ಈಗ ಒಂದು ಸ್ಕೂಲ್ಗೆ ಮಕ್ಕಳು ಸೇರಿಸ್ಬೇಕು. ಈಗ ಅವರು ಒಂದು ಮುಂದೊಳ ತೋತ್ಕೊಂಡ್ರೆ ಅವ್ರಕ್ಕಿಂತ ನಾವು ನಮ್ಮ ಜೆಂಟ್ಸ್ಗಿಂತ ಈ ಮಹಿಳೆಯರೇ ಉತ್ತಮವಾಗಿ ಕೆಲಸ ಮಾಡ್ಬೋದು, ಕೆಲಸಗಳು ಮಾಡ್ತಾರೆ. ತಮ್ಮ ಗ್ರಾಮನ ಯಾವ ಮಾದರಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಇನ್ನು ನನಗೆ 1 ವರ್ಷ ಮುಗಿದದೆ, 1 ವರ್ಷದಲ್ಲಿ ಕೆಲಸ ಮಾಡಿದ್ವಿ, ಇನ್ನು 4 ವರ್ಷ ಟೈಮ್ ಅದೇ. 4 ವರ್ಷದೊಳಗೆ ತಿರ್ಗಿ ಯಾರು ಮುಂದೆ ಈ ಕೆಲಸನ ಮಾಡಿ ತೋರಿಸ್ಬಾರ್ದು ಅನ್ನೋ ಒಂದು ಇತಿಹಾಸ ಮಾಡಿ ತೋರಿಸ್ಬೇಕು ಅಂತ ನನ್ನ ಮನಸ್ಸಲ್ಲಿ. ತಾವೊಬ್ರು ಎಜುಕೇಟೆಡ್ ಆಗಿದ್ರು ಕೂಡ ಕೃಷಿ ಕೆಲಸದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ, ಹಾಗೆ ಈ ಕೃಷಿ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆ ಇರ್ಬೋದು, ಇಲ್ಲೆಲ್ಲ ಕೆಲವೊಂದು ರೈತರಿಗೆ ಸವಲತ್ತುಗಳು ಬರ್ತಾ ಇದಾವೆ, ಅವೆಲ್ಲ ಹೇಗೆ ತಲುಪಿಸ್ತಾ ಇದ್ದೀರಾ? ಮಾಹಿತಿ ಇರ್ಬೋದು, ಈ ಸಸಿ ಕೊಡ್ಸೋದಿರ್ಬೋದು, ಅದೆಲ್ಲ ಹೇಗೆ ತಲುಪಿಸ್ತಾ ಇದ್ದೀರಿ? ನನಗೆ ಈಗ ಈ ಸಸಿ ನೀಡೋದು ಯಾವ ಇದೆ ಯಾವ ಇಲ್ಲ, ನನಗೆ ಈ ಪಂಚಾಯತಿಲಿ ಏನು ಬರ್ತವೆ, ಏನು ಸವಲತ್ತುಗಳವೆ, ಅವೆಲ್ಲ ನಾನು ಅವ್ರಿಗೆ ಮಂದಟ್ ಮಾಡಿ ಈ ಥರ ಮಾಡಿ ಅಂದ್ಬಿಟ್ಟು ನಾನು ಇದು ಮಾಡ್ತಾ ಇದ್ದೀನಿ. ಮತ್ತು ರೇಷ್ಮೆದೇನು ಇಲ್ಲಿ ಹೆಚ್ಚಿಗೆ ಯಾರು ಇದು ಬೆಳೀತಾ ಇಲ್ಲ. ಮತ್ತು ಅವರು ಯಾರೇ ಏನೋ ನಮ್ಗೆ ಏನೇ ಹೇಳಿದ್ರು ಅವ್ರಿಗೆ ಏನು ಇಲ್ಲ ಅಂತ ಹೇಳೋದು, ಎಲ್ಲ ವಿಚಾರಕ್ಕೂ ಸ್ಪಂದಿಸ್ತೀನಿ. ಸರ್, ಸುಮಾರು ಒಂದು 28 ಇಲಾಖೆಗಳಿಂದ ಎಲ್ಲ ಕೆಲಸ ಕಾರ್ಯಗಳು ತರ್ಬೋದು. ಅಂದ್ರೆ ಅಂಗವಿಕಲರ ವೇತನ ಇರ್ಬೋದು, ಒಂದು ವಿಧವಾ ವೇತನ ಇರ್ಬೋದು, ಹಿರಿಯ ನಾಗರಿಕರದ ವೇತನಗಳಿರ್ಬೋದು, ಇದೆಲ್ಲ ಕೊಡಿಸ್ತಾ ಇದ್ದೀರಾ? ಈಗ ಅಂಗವಿಕಲ ಇದರಲ್ಲಿ ನಮ್ಗೆ 25% ಇದಿರುತ್ತದೆ ನಮ್ಮ ಅನುದಾನದಲ್ಲಿ ಪಂಚಾಯತಿ. ನಾನೀಗ ಮೊನ್ನೆ ಎಲ್ಲಾರು ಯಾರವ್ರೆ ಅವರೆಲ್ಲ ಲಿಸ್ಟ್ ಮಾಡಿ ನಮ್ಮ ಒಬ್ಬ ಇವ ವರ್ಕರ್ಸ್ ಅವರೇ ಪಂಚಾಯತಿ ಅವ್ರಿಗೆಲ್ಲ ನಮ್ಮ ಊರಿನಲ್ಲಿ ಯಾವ್ಯಾವ ಸವಲತ್ತುಗಳು ಏನೇನು ಅವ್ರಿಗೆ ಹೋಗಿ ಮಾಡ್ತೀನಿ. ತಮ್ಮ ಅಧ್ಯಕ್ಷರು ಇರ್ಬೋದು, ಪಿ ಡಿ ಒ ಇರ್ಬೋದು, ಉಪಾಧ್ಯಕ್ಷರು ಮತ್ತೆ ಉಳಿದಂತ ಸದಸ್ಯರುಗಳು ಏನಿದ್ದಾರೆ, ಅವರೆಲ್ಲ ಹೇಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಮ್ಗೆ? ಇಲ್ಲ, ನಾವು ನಮ್ಮ ಪಂಚಾಯತಿಲಿ ನಾವು ಈಗ ಅವರು ನಮ್ಮ ನಾವು ಅವರು ವಿರೋಧ ಪಕ್ಷವಾಗಿದ್ರು, ನಾವು
ಅಲ್ಲಿ ಹೋದಾಗ ಆ ಪಕ್ಷ ಈ ಪಕ್ಷ ಅಂತ ಭೇದ ಭಾವನೆ ಇಲ್ಲ. ನಮ್ಮ ಪಂಚಾಯತಿಲಂತೂ ಬಾರಿ ತುಂಬಾ ನಮ್ಮ ನಮ್ಮ ವಿಷಯಕ್ಕೆ ಯಾವ ವಿಚಾರಕ್ಕೂ ಚೆನ್ನಾಗಿ ಸ್ಪಂದಿಸ್ತಾರೆ, ಎಲ್ಲರೂ ಸ್ಪಂದಿಸ್ತಾರೆ. ತಮ್ಮ ಗ್ರಾಮಸ್ಥರು ನಿಮಗೊಂದು ಎಲೆಕ್ಟೇ ಮಾಡ್ದಲೆ ಈ ನಾಮಿನೇಷನ್ ಆಗಿ ಎಲೆಕ್ಟ್ ಮಾಡಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ನನಗಿಂತ ಹಿರಿಯವರು ಎಲ್ಲ ಆಕಾಂಕ್ಷಿಗಳಿದ್ರು ಮತ್ತೆ ಹಣ ಇರೋರೆಲ್ಲ ಇದ್ರು, ಅವರೆಲ್ಲ ಇದ್ರೂ ನನ್ನನ್ನ ಮಾಡೋಕ್ಕಿಂತ ಮಾಡೋದಕ್ಕೆ ನನ್ನ ಎಲ್ಲರಿಗೂ ತುಂಬಾ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀರಿ. ಸರ್, ಇದೆ 5 ವರ್ಷ ತಾವೇನು ಕೆಲಸ ಮಾಡ್ತೀರಾ ಅದನ್ನ ಮೆಚ್ಚುಗೆ ಪಟ್ಟು ಮುಂದಿನ ಬಾರಿನೂ ಕೂಡ ರಾಜಕೀಯವಾಗಿ ತಾವು ಮುಂದುವರಿಲೇಬೇಕು ಅನ್ನೋ ಆಸೆ ಪಟ್ಟರು ಗ್ರಾಮಸ್ಥರು, ತಾವು ರಾಜಕೀಯವಾಗಿ ಮುಂದುವರಿತೀರಾ? ಖಂಡಿತ ನಾನು, ಯಾಕೆಂದ್ರೆ ಈಗ ಜನ ಅದನ್ನ ಎಲ್ಲ ನೋಡ್ತಾ ಇರ್ತಾರೆ. ಈಗ ನನಗೆ ಕಾರ್ಯ ಏನ್ ಮಾಡ್ತಾ ಇದ್ದಾನೆ, ಹೆಂಗೆ ಅಭಿವೃದ್ಧಿ ಪಡ್ತಾ ಇದ್ದ ಪಡಿಸ್ತಾ ಇದ್ದಾನ ಇಲ್ವಾ ಎಲ್ಲ ಗೊತ್ತಾಗಿರ್ತದೆ. ಆಗ ಅವ್ರ ಭಾವನೆಲೆ ಬಂದಿರ್ತದೆ. ಈಗ ಅವರೆಲ್ಲರ ಅಭಿಪ್ರಾಯ ಏನಾರ ಇದ್ವು ಅಂದ್ರೆ ಖಂಡಿತ ನಾನು ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರ್ಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.